ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಕೂಜಂತಂ ಕೂಗುತ್ತಂತೆ ರಾಮ ರಾಮ ಇತಿ, ರಾಮ ರಾಮ ಇತಿ ಕೂಜಂತಂ, ಕೂಜಂತಂ ರಾಮ ರಾಮೇತಿ. ಹೇಗದು ಕೂಗುತ್ತೆ? ಮಧುರಂ ಮಧುರಾಕ್ಷರಂ, ಮಧುರವಾಗಿದೆ ಮಧುರಾಕ್ಷರ. ಎರಡು ಸರಿ ಎರಡು ಬಾರಿ ಅವರು ಮಧುರ ಅಂತ ಬಳಸ್ತಾರೆ. ಮಧು ಅನ್ನೋದಕ್ಕೆ ಜೇನುತುಪ್ಪ ಅಂತ ಒಂದು, ಮಧುರ ಅಂತ ಹೇಳಿದ್ರೆ ಸಿಹಿಯಾದದ್ದು, ಆಸ್ವಾದ್ಯಮಾನವಾದದ್ದು, ಸ್ವಾದ್ಯವಾದದ್ದು ಅಂತ ಒಂದು ಅರ್ಥ. ಮಧುರ ಅಂತ ಹೇಳಿದ್ರೆ ಇನ್ನೊಂದು ಅರ್ಥ ಇದೆ ಅದಕ್ಕೆ, ಒಂದು ಶೈಲಿ. ಅದು ಶೈಲಿ ಅಂತಂದ್ರೆ ಒಂದು ಸ್ಟೈಲ್ ಅಂತ ಯಾವುದನ್ನು ಇಂಗ್ಲೀಷಲ್ಲಿ ಕರಿತೇವೋ ಆ ಥರದಲ್ಲಿರುವ ಶೈಲಿ, ಅದನ್ನು ಮಧುರ ಶೈಲಿ ಅಂತ ಹೇಳ್ತೀವಿ. ಸಂಸ್ಕೃತದಲ್ಲಿ ಪಾಂಚಾಲಿ, ವೈದರ್ಭಿ, ಲಾಟಿ, ಗೌಡಿ ಅಂತ ನಾಲ್ಕು ಬಗೆಯ ಶೈಲಿಯನ್ನು ಕಾವ್ಯಮೀಮಾಂಸಕಾರರು ಹೇಳ್ತಾರೆ. ಲಾಟ ಪ್ರದೇಶದಲ್ಲಿ ಇರತಕ್ಕಂಥ ಶೈಲಿ, ಸಂಸ್ಕೃತದ ಶೈಲಿಯನ್ನು ಲಾಟೀ ಶೈಲಿ ಅಂತ ಕರೀತಾರೆ. ಗೌಡ ದೇಶದಲ್ಲಿ ದಕ್ಷಿಣ ಭಾರತಕ್ಕೆ ಬಂದಾಗ ಗೌಡ ಅಂತ ಕರೀತಾರೆ, ಗೌಡ ಅಂತಲೂ ಕರೀತಾರೆ. ಆ ದಕ್ಷಿಣ ಭಾರತದ ಪ್ರಾಂತ್ಯದಲ್ಲಿ ಆಡುವ ಮಾತಿನ ಒಂದು ಶೈಲಿಯನ್ನು, ಮಾತಿನ ಒಂದು ಪ್ರಕಾರವನ್ನು ಅದನ್ನು ಅವರು ಗೌಡಿ ಶೈಲಿ ಅಂತ ಕರೀತಾರೆ. ವಿದರ್ಭ ಪ್ರಾಂತ್ಯದಲ್ಲಿ ಆಡ್ತಕ್ಕಂಥ ಮಾತಿನ ಒಂದು ಬಗೆಯನ್ನು ಅದನ್ನು ವೈದರ್ಭಿ ಅಂತ ಕರೀತಾರೆ. ಪಾಂಚಾಲ ದೇಶದಲ್ಲಿ ಆಡ್ತಕ್ಕಂಥ ಒಂದು ಶೈಲಿಯನ್ನು ಪಾಂಚಾಲಿ ಅಂತ ಕರೀತಾರೆ. ಇಡೀ ಭಾರತದ ನಾಲ್ಕು ಭಾಗಗಳಲ್ಲಿ, ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ, ಇಡೀ ಈ ನಾಲ್ಕು ಭಾಗಗಳನ್ನು ಅನ್ವಯ ಮಾಡಿಕೊಂಡು ಒಂದೊಂದು ಕಡೆ ಒಂದೊಂದು ಬಗೆಯ ಶೈಲಿ ಇತ್ತು ಅಂಥೇಳಿ, ಆ ಶೈಲಿಗಳ ಸ್ವರೂಪ ಏನು ಅನ್ನೋದನ್ನು ವಿಸ್ತಾರವಾಗಿ ದಂಡಿ ತನ್ನ ಕಾವ್ಯಾದರ್ಶದಲ್ಲಿ, ಮಮ್ಮಟ ತನ್ನ ಕಾವ್ಯಪ್ರಕಾಶದಲ್ಲಿ ಈ ನಾಲ್ಕು ಶೈಲಿಗಳನ್ನು ಹೇಳಿ, ಯಾರ್ಯಾರು ಯಾವ್ಯಾವ ಶೈಲಿಗಳಲ್ಲಿ ಪರಿಣತಿ ಹೊಂದಿದ್ರು, ಯಾವ್ಯಾವ ನಾಟಕಗಳು ಕಾವ್ಯಗಳು ಈ ಶೈಲಿಗಳಲ್ಲಿ ಬಂದುವು ಅನ್ನೋದನ್ನು ಉಲ್ಲೇಖ ಮಾಡಿ ಹೇಳ್ತಾರೆ. ಇದಕ್ಕಿಂತಲೂ ಬಹಳ ಹಿಂದೆ ಈ ರಾಮಾಯಣದಲ್ಲಿ ಹೇಳುವಾಗ, ಈ ರಾಮಾಯಣದ ಶೈಲಿ ಎಂಥದ್ದು ಅಂದರೆ ಅದು ಲಾಟಿ ಶೈಲಿಯೂ ಅಲ್ಲ, ಲಾಟ ದೇಶದಲ್ಲಿ ಹುಟ್ಟಿದ್ದು, ಪಾಂಚಾಲಿ ಶೈಲಿಯೂ ಅಲ್ಲ, ವೈದರ್ಭಿನೂ ಅಲ್ಲ, ಗೌಡಿಯೂ ಅಲ್ಲ, ಇದು ಮಧುರವಾದ ಮಾರ್ಧವದಿಂದ ಕೂಡಿದ ಶೈಲಿ ಅಂತ. ಮಾರ್ಧವ ಅಂತ ಹೇಳಿದ್ರೆ ತುಂಬ ಹಿತವಾದ್ದು. ಈಗ ನಿಮಗೆ ಸಮಾಸಯುಕ್ತವಾದದ್ದನ್ನು ಗೌಡಿ ಅಂತ ಕರಿತೀವಿ. ಸಮಾಸ ಅಂದರೆ ಗೊತ್ತ ನಿಮಗೆ? ಸಮಾಸ ಅಂದರೆ ಗೊತ್ತಲೇ ಏನ್ರಿನಯ್ಯ? ಈ ಹರಿಸಮಾಸ, ಗಮಕ ಸಮಾಸ ಅಂತ ಹೇಳ್ತವಲ್ಲ ನಾವು, ಕರ್ಮಧಾರಿಯ ಸಮಾಸ. ಸಮಾಸಯುಕ್ತವಾದದ್ದು ಅಂದರೆ ಎರಡಕ್ಕಿಂತ ಮೂರು ನಾಲ್ಕು ಪದಗಳ ಹೆಣಿಗೆ ಇದ್ದರೆ ಅದನ್ನು ಗೌಡಿ ಶೈಲಿ ಅಂತ ಕರಿತೀವಿ. ಈಗ ಕುವೆಂಪು ಆ ಥರದ ಶೈಲಿ ಬಳಸ್ತಾರೆ. ಜನ ಚರಣ ಚಲ ದೂಡಿ ದೂರಂ ಮೃಗ ಕೊರಾಕ್ಷುಣ್ಣ ಷಾಡ್ಬಲ ಸುಂದರಂ, ಇದು ಗೌಡಿ ಶೈಲಿ ಥರದ್ದು. ವೈದರ್ಭಿ ಅಂದರೆ ಹಾಗಲ್ಲ, ಅದು ಸರಳವಾಗಿ ಲಲಿತವಾಗಿ ಕೇಳೋದಕ್ಕೆ ಇಂಪಾಗಿರ್ತಕ್ಕಂಥ ಒಂದು ಶೈಲಿ, ಅದನ್ನು ಕಾಳಿದಾಸ ಬಳಸಿದ. ಯಾ ಸೃಷ್ಟಿ ಸೃಷ್ಟುರಾಧ್ಯ ವಹತಿ ವಿಧಿಹುತಂ ಯಾ ಹವಿರ್ ಯಾಚ ಹೋತ್ರೀ ಏ ದ್ವೇ ಕಾಲಂ ವಿಧತ್ತ ಶ್ರುತಿ ವಿಷಯ ಗುಣ ಯಾ ಸ್ಥಿತ ವ್ಯಾಪ್ಯ ವಿಶ್ವಂ. ಇದೆಲ್ಲ ಮಧುರವಾದ ದೀರ್ಘವಾದ ನಾದಮಯದಿಂದ ಕೂಡಿರುವ ಶೈಲಿ ಅದು. ಅದನ್ನು ವಿದರ್ಭ ದೇಶದ ವೈದರ್ಭಿ ಅಂತ ಕರೀತಾರೆ. ಲಾಟಿ ಶೈಲಿ ಸ್ವಲ್ಪ ಚಮತ್ಕಾರದಿಂದ ಕೂಡಿರತಕ್ಕಂಥ ಶಬ್ದಗಳ ಹೆಣಿಗೆ ಮಾಡತಕ್ಕಂಥದ್ದು.
ಅಪರೂಪವಾದ ಪದಗಳನ್ನು ಬಳಸೋದು, ಅದು ಲಾಠಿ ಶೈಲಿ. ಅದನ್ನು ಬಾಣ ಇವನು ಬಾಣ ತುಂಬ ಅದನ್ನು ಬಳಸ್ತಾನೆ ಆ ಥರದ ಶೈಲಿಗಳನ್ನು. ಹೀಗೆ ಒಂದು ನಾಲ್ಕು ಥರದ ಶೈಲಿಗಳು ನಂತರ ಬಂದಿದ್ದವು. ಇವೆಲ್ಲ ಕ್ರಿಸ್ತಶಕ ಹೆಚ್ಚು ಕಡಿಮೆ ಮೂರು ನಾಲ್ಕನೇ ಶತಮಾನದಲ್ಲಿದ್ದ ಕಾವ್ಯ ಮೀಮಾಂಸಕರು ಏನು ಮಾಡ್ತಾರೆ, ಈ ಶೈಲಿ ಹೀಗಿತ್ತು ಅಂತ ಹೇಳ್ತಾರೆ. ಅದು ಬಹಳ ಅನಾದಿ, ಕಾಳಿದಾಸನಿಂದ ಕಾಳಿದಾಸ, ಭಾಸ, ಭೂಭೂತಿ ಮುಂತಾದಂಥ ಅನೇಕ ಕವಿಗಳು, ನಾಟಕಕಾರರು ಅದನ್ನೆಲ್ಲ ಬಳಸ್ತಾರೆ. ಆದರೆ ಇವನು ಬಳಸ್ತಕ್ಕಂಥ ಯಾವುದು ವಾಲ್ಮೀಕಿ ರಾಮಾಯಣದಲ್ಲಿ ಬಳಸುವ ಶೈಲಿ, ಅದು ಮಧುರಾಕ್ಷರಗಳಿಂದ ಕೂಡಿರೋದು. ನೀವೊಂದು ಬೆಲ್ಲ ಹಿಡಿದ್ರೆ ಆ ಬೆಲ್ಲನ ಯಾವ ಕಡೆಯಿಂದ ತಿಂದರೂ ಸಿಹಿಯೇ, ಆ ಥರದ ಒಂದು ವಿಚಿತ್ರ ಥರದ ಆದರೆ ತುಂಬ ಆಸ್ವಾದ್ಯಮಾನವಾದಂಥ. ಅದಕ್ಕೆ ಹೇಳ್ತಾನೆ, ಊಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆ ಅಕ್ಷರಗಳು ಹೇಗಿವೆ ಅಂದರೆ ತುಂಬ ಮಧುರವಾದ ಅಕ್ಷರಗಳು. ನಿಮಗಲ್ಲಿ ಯಾವುದು ಬೇಡ ಅಂತ ತೆಗೆದುಹಾಕಬೇಕು ಅಂತ ಅನಿಸೋದೇ ಇಲ್ಲ. ಪಂಪ ತನ್ನ ವಿಕ್ರಮಾರ್ಜುನ ವಿಜಯ ಕಾವ್ಯದ ಪ್ರತಿ ಆಶ್ವಾಸದ ಕೊನೆಯಲ್ಲಿ ಹೇಳ್ತಾರೆ, ಇದು ಮೃದು ಪದ ವಚನ ರಚನೀಯಂ ಅಂತ ಅವನು ಒಂದು ಮಾತು ಹೇಳ್ತಾನೆ. ಮೃದು ಪದಬಂಧ, ಆ ಮೃದುವಾದ ಪದಬಂಧ ಹೇಗೆ ಸೇರಿರಬೇಕು ಕಾವ್ಯದಲ್ಲಿ? ಒಂದು ಕವಿತೆ ಆಗಬೇಕಾದ್ರೆ ಮೃದು ಪದಗಳ ಬಂಧ ಇರಬೇಕು. ಬಂಧ ಅಂದರೆ ಕಟ್ಟೋದು ಅಂತ. ಯಾವ ನಿಜವಾದ ಕವಿ ಏನು ಮಾಡ್ತಾನೆ ಅಂದರೆ ಅವನು ಹೀಗೆ ಕಟ್ತಾ ಹೋಗ್ತಾನೆ. ಅವನು ಆ ಪದಗಳ ಮೇಲೆ ಇರುವ ಧಾರಣಾ ಶಕ್ತಿ ಆತನನ್ನು ಒಬ್ಬ ಒಳ್ಳೆ ಕವಿಯನ್ನಾಗಿ ಮಾಡೋದು. ಪಂಪನನ್ನು ನೆನ್ಪಾಡ್ಕೊಂಡು ಮಾತ್ರ ಹೇಳಿದ್ರೆ ಮಧುರಾಕ್ಷರ ಆರುಹ್ಯ ಹತ್ತಿ ಎಲ್ಲಿ ಕವಿತಾಶಾಖಾಂ, ಒಂದು ಮರ ಇದೆ, ಮರದ ಕೊಂಬೆ ಮೇಲೆ ಒಂದು ಶಾಖೆಯಲ್ಲಿ ಒಂದು ಕವಿತೆ ಎಂಬ ಶಾಖೆ. ಇಡೀ ಮರ ಭಾರತೀಯ ಭಾಷೆಗಳು, ಭಾರತೀಯ ಕಾವ್ಯಗಳೆಲ್ಲ ಇರ್ತಕ್ಕಂಥ ಒಂದು ದೊಡ್ಡ ಮರ. ಅಲ್ಲಿ ಶಾಸ್ತ್ರ ಇದೆ, ಕಾವ್ಯ ಇದೆ, ದರ್ಶನ ಇದೆ, ನಾಟಕ ಇದೆ, ಚರ್ಚೆ ಇದೆ, ಬೇಕಾದಷ್ಟು ವಿಷಯಗಳಿಂದ ಕೂಡಿರುವ ಒಂದು ಮರ ಅದು. ಅದರಲ್ಲಿ ಒಂದು ಕಾವ್ಯ ಅನ್ನೋದು ಒಂದು ಶಾಖೆ, ವೇದಗಳು ಅನ್ನೋದು ಒಂದು ಶಾಖೆ. ಶಾಖೆ ಅಂದರೆ ಗೊತ್ತಾಯ್ತಾ, ಕೊಂಬೆ ಮರದ ದೊಡ್ಡ ವೃಕ್ಷದಲ್ಲಿ, ದೊಡ್ಡ ಮರದಲ್ಲಿ ಬೇರೆ ಬೇರೆ ಕವಲುಗಳು, ಶಾಖೆಗಳಿದ್ದಾವೆ. ಎಲ್ಲ ಸಮಸ್ತವಾದನ್ನು ನೋಡಿದ್ರೆ ಅದು ಒಂದು ಭಾರತ, ಒಂದು ಭಾರತ ಸಾಹಿತ್ಯದ ಒಂದು ವೃಕ್ಷ ಅದು. ಈ ಭಾರತ ಸಾಹಿತ್ಯದ ವೃಕ್ಷದಲ್ಲಿ ಒಂದು ವೃಕ್ಷದ ಶಾಖೆ ಭಾಗ ಅದು ಕಾವ್ಯ. ಆ ಕಾವ್ಯ ಕವಿತೆ ಎಂಬ ಶಾಖೆಯ ಮೇಲೆ ಕೂತ್ಕೊಂಡು ಕವಿತಾ ಶಾಖಾಂ, ಆ ಕವಿತೆ ಎಂಬ ಶಾಖೆಯಲ್ಲಿ ಆರುಹ್ಯ ಹತ್ತಿ ಅಲ್ಲಿ ಕುಳಿತು ಏನು ಹೇಳ್ತಾನೆ, ಕೂಜಂತಂ ಕೂಗ್ತಾ ಇದೆಯಂತೆ, ರಾಮ ರಾಮೈತಿ ಮಧುರ ಮಧುರಾಕ್ಷರಂ ಆರ್ಹ್ಯ ಕವಿತಾ ಶಾಖಾಂ ಒಂದೇ ವಾಲ್ಮೀಕಿ ಕೋಕಿಲಂ. ಅಪ್ಪ ವಾಲ್ಮೀಕಿ ಎಂಬ ಕೋಗಿಲಿಯೇ ನಿನಗೆ ನಾನು ನಮಸ್ಕಾರ ಹೇಳ್ತೀನಿ, ಒಂದೇ ನಮಸ್ಕಾರ ನಿನಗೆ ವಂದಿಸ್ತೀನಿ. ಯಾರೋ ಒಬ್ಬ ಪ್ರಾಚೀನನಾದ ಒಬ್ಬ ಕವಿ ಈ ಮಾತನ್ನು ವಾಲ್ಮೀಕಿ ರಾಮಾಯಣ ಕುರಿತು ಹೇಳುವಾಗ ಇದನ್ನು ಹೇಳ್ತಾನು. ವಾಲ್ಮೀಕಿ ಅನ್ನುವ ಕವಿ ಒಬ್ಬ, ಆ ಕವಿ ಕೋಗಿಲೆ, ಅವನು ಕವಿ ಕೋಗಿಲೆ. ಆ ಕೋಗಿಲೆ ಹೇಗೆ ಶಾಖೆ ಮೇಲೆ ಕೂತ್ಕೊಂಡು ಅದು ಕುಹು ಅಂತ ಕೂಗುತ್ತೋ, ಹಾಗೆ ಈ ವಾಲ್ಮೀಕಿ ಅನ್ನುವ ಕೋಗಿಲೆ ಅವನು ಶಾಖೆ ಹತ್ತಿ ಅವನು ರಾಮ ರಾಮ ಇತಿ ಹೀಗಂತ ಮಧುರ ಮಧುರಾಕ್ಷರದಲ್ಲಿ ಅವನು ಹೇಳ್ತಾ ಇದ್ದಾನೆ. ಅಂಥ ಕವಿಗೆ ನಾನು ನಮನ ಮನಸ್ಸು ಸಲ್ಲಿಸ್ತೀನಿ ಅಂತ ಹೇಳ್ತಾರೆ. ಯಾಕೆ ಈ ಮಾತು ನಾನು ಹೇಳಿದೆ, ಈ ಶ್ಲೋಕವನ್ನು ಯಾಕೆ ಹೇಳಿದೆ ಅಂದರೆ, ಈ ಶ್ಲೋಕ ರಚನೆ ಆಗಿರೋದು ಅನುಷ್ಠುಪ್ ಛಂದಸ್ಸಿನಲ್ಲಿ. ಯಾವುದನ್ನು ವಾಲ್ಮೀಕಿ ರಾಮಾಯಣ ಪೂರ್ತಿ ಅನುಷ್ಠುಪ್ ಛಂದಸ್ಸಿದೆ, ಆ ಛಂದಸ್ಸಿನಲ್ಲಿಯೇ ಅವನು ಆ ಕವಿ ವಾಲ್ಮೀಕಿಯನ್ನು ಅವನು ವಂದಿಸ್ತಾನೆ, ನೆನಪಿಸ್ಕೊಳ್ತಾನೆ. ಕವಿ ಕುವೆಂಪು ತಮ್ಮ ಆರಂಭದ ಮೊದಲನೇ ಸಂಚಿಕೆಗೆ ಅವರು ಇಟ್ಟಿರೋ ಹೆಸರು ಏನು ಅಂದರೆ ಕವಿ ಕೃತ ದರ್ಶನಂ ಅಂತ. ಏನಂತ ಹೆಸರಿಟ್ಟಿದ್ದಾರೆ, ಎಲ್ಲ ಸುಖವಾಗಿ ನೀವು ನನ್ನ ನೋಡ್ತಾ ಇದ್ದೀರಲ್ಲ, ನಾನು ಎಷ್ಟು ಸಂತೋಷ ಪಡ್ತಾ ಇದ್ದೀನಿ ಗೊತ್ತಾ, ಕೈಯಲ್ಲಿ ಪುಸ್ತಕ ಇಲ್ಲದೇನೆ ನೀವು ಪ್ರಭೃತಿಗಳು. ಹಾಂ, ಪುಸ್ತಕ ತನ್ನರಯ್ಯ, ಪುಸ್ತಕ ಇದ್ರೆ ಅದರ ಮಜಾನೇ ಬೇರೆ. ನೋಡೋದು ಯಾರು ಒಬ್ಬ ಮಾತ್ರ ಪುಸ್ತಕ ಮುಂದಕ್ಕೆ ಇಟ್ಕೊಂಡಿದ್ದಾರೆ, ನಮ್ಮ ಹುಡುಗ
ಯಾರ ಹತ್ರ ಇದೆ ಇಲ್ಲೊಂದಿದೆ, ಒಂದಿದೆ ಎರಡು, ನೆಕ್ಸ್ಟ್ ಯಾರ ಹತ್ರ ಇದೆ? ನಮ್ಮ ಕಟ್ಟಿ ಹತ್ರನೇ ಇಲ್ಲ. ಏನು ಮೊಬೈಲ್ ಇಲ್ಲಿದೆ? ತೆಗಿಯಪ್ಪ, ಹೋಗ್ಲಿ ತೆಗಿ, ಅದರಲ್ಲೇ ಪಿ ಡಿ ಎಫ್ ತೆಗಿ, ಪಿ ಡಿ ಎಫ್ ಕಳಿಸಿದ್ದೀನಿ ಅಂತ ವಾಜೀದ್ ಹೇಳಿದೆ ಆವತ್ತು. ಅವನು ಹರೀಶ, ಆಯ್ತು ತೆಗೀರಿ, ಇನ್ನೇನು ಮಾಡ್ತಾರೆ ನೀವೆಲ್ಲ, ತುಂಬ ಫಾರ್ವರ್ಡ್ ತಾನೆ ನೀವೆಲ್ಲ, ಫಾರ್ವರ್ಡ್ ಡಿಜಿಟಲ್ ಫಾರ್ವರ್ಡ್ ಅಲ್ಲ, ಫಾರ್ವರ್ಡು. ಪುಸ್ತಕ ಇರಬೇಕು, ಕವಿಕೃತ ದರ್ಶನಂ ಅಂತ ಹೇಳಿದ ಅಂತ ಇಟ್ಟಿದ್ದಾರೆ ಕುವೆಂಪು. ಅದಕ್ಕೆ ಏನು ಈ ಕವಿಕೃತು ಅಂತ ಶಬ್ದ ಇದೆಯಲ್ಲ, ಸಂಸ್ಕೃತದಲ್ಲಿ ಈ ಶಬ್ದ ರೂಪ ಇಲ್ಲ. ಕವಿ ಅಂತ ಒಂದಿದೆ, ಕೃತು ಅಂತಲೂ ಇದೆ, ಆದರೆ ಈ ಕವಿ ಮತ್ತು ಕೃತು ಅನ್ನುವ ಎರಡು ಪದರೂಪಗಳನ್ನು ಸೇರಿಸಿ ಒಂದು ಸಮಾಸ ಮಾಡಿದ್ದಾರೆ. ಕವಿಯ ಕೃತು ಅದು ಷಷ್ಠಿ ತತ್ಪುರುಷ ಸಮಾಸ ಇದು. ಕವಿಯ ಕೃತು ಅಂದರೆ ಕವಿಯ ಮಾಡಿದ ಯಜ್ಞ, ಒಂದು ಯಜ್ಞ ಮಾಡಿದ್ದಾನೆ. ಆ ಯಜ್ಞ ಎಂಥ ಯಜ್ಞ ಅದು? ಪುರೋಹಿತರಿಂದ ಕೂಡಿರುವ ಯಜ್ಞ ಅಲ್ಲ ಅದು, ಒಬ್ಬ ಕವಿಯಾದವನು ಮಾಡಿರುವ ಯಜ್ಞ ಇದು. ಪುರೋಹಿತರಾದರೆ ಸಮಿತಿಗಳು ತರ್ತಾರೆ, ಒಂದು ಯಾಗ ಮಂಟಪವನ್ನು ಯಾಗದ ಯಜ್ಞದ ಭಾಗನ ರಚನೆ ಮಾಡ್ತಾರೆ, ಅದು ಸ್ವಸ್ತಿಕಾಕಾರದಲ್ಲಿರುತ್ತೆ ಅಥವಾ ಚೌಕಾಕಾರದಲ್ಲಿರುತ್ತೆ. ಸಮಿತಿಗಳು ತಂದಿಟ್ಟು ಆದ್ಯ ತುಪ್ಪ ಹಾಲು ಎಲ್ಲ ತಂದು ಅಲ್ಲಿ ಹೋಮಕ್ಕೆ ಸಿದ್ಧ ಮಾಡ್ತಾರೆ. ಇದು ಕಣ್ಣಿಗೆ ಕಾಣುವ ಒಂದು ಯಜ್ಞ. ಪುತ್ರ ಕಾಮೇಷ್ಠಿ ಯಾಗ ಮಾಡ್ದ, ಯಾಗ ಅಂದರೂ ಒಂದೇನೆ, ಯಜ್ಞ ಅಂದರೂ ಒಂದೇನೆ. ಪುತ್ರ ಕಾಮೇಷ್ಠಿ ಯಾಗ ಮುಂದೆ ದಶರಥ ಮಾಡ್ತಾನೆ, ಅದೊಂದು ಇರಲಿ. ಇದ್ರೆ ಕವಿ ಕುವೆಂಪು ಮಾಡ್ತಿರೋದು ಏನು ಅಂದರೆ, ಒಂದು ಕವಿಕೃತು ಮಾಡ್ತಾ ಇದ್ದಾರೆ. ಒಬ್ಬ ಕವಿಯ ಒಂದು ಯಜ್ಞ ಇದೆ, ಯಜ್ಞಕ್ರಿಯೆ ಮಾಡ್ತಾ ಇದ್ದಾನೆ ಕವಿ. ಯಾವುದರಿಂದ ಮಾಡ್ತಾನೆ ಅವನಿಗೆ? ಅವನಿಗೆ ಬೇಕಾದ, ಒಬ್ಬ ಕವಿಗೆ ಬೇಕಾದದ್ದು ಏನೇನೋ ಯಾರಾದರೂ ಹೇಳಿ, ಏನಾದರೂ ಏನು ಬೇಕು ಅವನಿಗೆ? ಕವಿಗೆ ಕವಿಗೇನು ಬೇಕು? ಒಂದು ಕವಿ ಕವಿತೆ ಕಟ್ಟಬೇಕಾದ್ರೆ, ಕಾವ್ಯ ಕಟ್ಟಬೇಕಾದ್ರೆ ಏನು ಬೇಕು ಅವನಿಗೆ? ಆ ಏನಣ್ಣ, ಮೊದಲು ಬಂದು ವಸ್ತು ಬೇಕು, ಆಮೇಲೆ ಏನು ಬೇಕು? ವಿಷಯ ಆಯ್ತಲ್ಲ ಅಯ್ಯ, ವಿಷಯ ಆದಮೇಲೆ ನೆಕ್ಸ್ಟ್ ಇನ್ನೇನು ಬೇಕು? ಆ ಸರಿಯಾಗಿ ಹೇಳ್ರಪ್ಪ, ಪದಸಿದ್ಧಿ ಬೇಕು ಅಥವಾ ಶಬ್ದಸಿದ್ಧಿ ಬೇಕು? ಶಬ್ದಸಿದ್ಧಿ ಆದಮೇಲೆ ಅರ್ಥಸಿದ್ಧಿ ಬೇಕು, ಅದಕ್ಕೆ ಶಬ್ದಾರ್ಥ ಸಿದ್ಧಿ ಒಳಗೊಂಡಿರಬೇಕು. ಅವನಿಗೆ ಶಬ್ದಗಳು ಬೇಕು, ಛಂದಸ್ ಬೇಕು, ಒಂದು ವಾಹಕ ಹೇಳೋದಕ್ಕೆ. ವಸ್ತು ಇದ್ದರೆ ಆ ವಸ್ತುವಿಗೆ ಏನು ತಗೊಳ್ಬೇಕೋ ಶಬ್ದಾರ್ಥಗಳ ಸಮೂಹನ ಹಾಕ್ಬೋದು, ಅದಕ್ಕೆ ಅಲಂಕಾರ ಮಾಡಬೇಕು ಅವನು. ಅದಕ್ಕಾಗಿ ಅಲಂಕರಣದ ಪ್ರಕ್ರಿಯೆಗಳು ಬೇಕು. ಈ ಅಲಂಕರಣ ಪ್ರಕ್ರಿಯೆಗಳೆಲ್ಲ ಒಂದು ರೀತಿ ಜೋಡಿಸ್ಕೋಬೇಕು ಅವನು, ಅದಕ್ಕೊಂದು ಲಯಗಾರಿಕೆ ಬೇಕು. ಅಂದರೆ ಒಂದರಿಂದ ಒಂದು, ಒಂದಕ್ಕಿಂತ ಒಂದು. ಹೀಗೆ ಒಬ್ಬ ಕವಿ ಆದವನು ಏನು ಮಾಡ್ತಾನೆ, ಒಂದು ಯಜ್ಞ ಮಾಡುವಾಗ, ಕಾವ್ಯವೆಂಬ ಯಜ್ಞವನ್ನು ಮಾಡುವಾಗ ಅವನು ಇವನ್ನೆಲ್ಲ ಜೋಡಿಸ್ಕೊಡ್ತಾನ. ಅವನು ಇದೆಲ್ಲ ಜೋಡಿಸ್ಕೊಂಡಾಗ ಅದರಷ್ಟು ಸಮಷ್ಟಿ ರೂಪಕವಾಗಿ ಕಾಣಿಸೋದೇನು ಅಂದರೆ ಒಂದು ಕಾವ್ಯ ಕಾಣಿಸುತ್ತೆ. ಏನು ಕಾಣಿಸುತ್ತೆ? ಅದಕ್ಕಾಗಿ ಕುವೆಂಪು ಹೇಳ್ತಾರೆ ಕವಿಕೃತ ದರ್ಶನಂ. ಕವಿಕೃತ ಅಂದರೆ ಕವಿಯ ಕೃತು, ಕವಿಯ ಮಾಡಿದ ಯಜ್ಞ ಇದು. ಆ ಯಜ್ಞದಲ್ಲಿ ಒಂದು ದರ್ಶನ ಇದೆ, ಇದನ್ನು ಕವಿ ಕಂಡ ದರ್ಶನ ಇದು, ಇದು ಕುವೆಂಪು ಕಂಡ ದರ್ಶನ. ವಾಲ್ಮೀಕಿ ಕಂಡ ದರ್ಶನ ಒಂದಿದೆ, ಆದರೆ 21ನೇ ಶತಮಾನದಲ್ಲಿ ಕುವೆಂಪು ಕೂಡ ಒಂದು ದರ್ಶನವನ್ನು ಕಾಣ್ತಾರೆ. 20ನೇ ಶತಮಾನದ ದರ್ಶನ ಇದು, ಇದು ಕವಿಗಳಿಗೆ ಆದರ್ಶಪ್ರಾಯವಾದದ್ದು ಅನ್ನೋದು ಇದರ ಹಿಂದೆ. ಅದಕ್ಕಾಗಿ ಇದನ್ನು ಅವರು ಮೊದಲ ಸಂಚಿಕೆಗೆ ಅವರು ಕವಿಕೃತ ದರ್ಶನಂ ಅಂತ ಇಡ್ತಾರೆ. ಅದು ಕಾವ್ಯದ ಆರಂಭ ಮಾಡ್ತಕ್ಕಂಥ ಒಂದು, ನಾನು ಇದನ್ನೊಂದು ಬರೀ
ಒಂದೆರಡು ಪೇಜ್ ಹೊತ್ತು ಹೊತ್ತಿಗೆ ಮುಗಿಯುತ್ತೆ, ಜಾಸ್ತಿ ಆಗುತ್ತೆ. ಸುಮ್ಮನೆ ನಿಮ್ಗೆ ಅದನ್ನು ಇದರದ್ದು ನಾನು ಇದರಲ್ಲಿ ಒಂದು ಶಬ್ದದ ಆಟ ಇದೆ. ಕುವೆಂಪು ಹೇಗೆ ಒಂದು ಶಬ್ದದ ಆಟ ಆಡ್ತಾರೆ, ಛಂದಸ್ಸಿನ ನಿರ್ವಹಣೆ ಮಾಡ್ತಾರೆ, ಇದು ನಾನು ಕತೆ ಹೇಳೋಕ್ಕಾಗಲ್ಲ. ನಾನು ಇದ್ರ ಮೂಲಕ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಕವಿ ಭಾಷೆಯನ್ನು ತಗೊಂಡು ಅದರ ಮೂಲಕ ಹೇಗೆ ಕಾವ್ಯವನ್ನು ಕಟ್ತಾನೆ ಅಂತ ಅನ್ನೋದಷ್ಟೇ ನಿಮ್ಗೆ ತಿಳಿಸೋದು ನಾನು. ಇದು ಭಾಷಾ ಕೌಶಲ್ಯ ಕಮಟ, ಇದು ಕಾವ್ಯ ಕೌಶಲ್ಯ ಕಮಟ ಅಲ್ಲ. ಆದರೆ ಭಾಷೆ ಕಾವ್ಯದಲ್ಲಿ ಭಾಷೆ ಹೆಂಗೆ ಬಳಸ್ತಾನೆ, ಕುವೆಂಪು ಹೇಗೆ ಬಳಸ್ತಾರೆ ಅಂತ ಅನ್ನೋ ಕಾರಣದಿಂದ ನಿಮಗೆ ಮಾತು ಹೇಳ್ತಿರೋದು. ಕವಿಯ ನಾಮ ಕೃತಹು ಕವಿ ಕೃತಹು, ಅದನ್ನು ಸಂಸ್ಕೃತದಲ್ಲಿ ಅದನ್ನು ನಿರ್ವಚನೆ ಮಾಡಿ ಸಮಾಸದಲ್ಲಿ ಹೇಳೋದಾದರೆ ಅದು ಕವಿಯ ನಾಮ ಕೃತಹು, ಕವಿಯಿಂದ ಮಾತ್ರ ಕಟ್ಟಿರುವ ಒಂದು ಯಜ್ಞ ಇದು. ಮಾನುಷ ರೂಪಿ ಯಜ್ಞ ಅಲ್ಲ ಇದು. ಇದು ಕವಿ ಅನ್ನೋನು ಮಾನುಷ ರೂಪತ್ವದಿಂದ ಹೆಚ್ಚು ಹೆಚ್ಚು ದೊಡ್ಡವನು, ಎತ್ತರದಲ್ಲಿರೋನು. ಒಬ್ಬ ಕವಿ ಇವರೇ ಹೇಳ್ತಾರೆ, ಕವಿರ್ ಮನೀಷಿ ಪರಿಭೂಹು ಅಂತ ಒಂದು ಮಾತಿದೆ, ಅದು ಉಪನಿಷತ್ನಲ್ಲಿ ಬರೋ ಮಾತು. ಕವಿ ಅನ್ನೋನು ಇದರಲ್ಲ, ಅವನು ಬರೀ ಸಾಮಾನ್ಯ ಇವನಲ್ಲ, ಅವನು ಮನೀಷಿ. ಮನೀಷಿ ಅಂತ ಹೇಳಿದ್ರೆ ಒಳ ಮನಸ್ಸಿನಿಂದ ಮನಸ್ಸಿದೆ, ಇದೆ ಮನಸ್ಸು ನನಗೂ ನಿಮಗೆಲ್ಲ ಇದೆ. ಆದರೆ ಕವಿಯ ಮನಸ್ಸು ಏನು ಮಾಡುತ್ತೆ ಅಂದರೆ, ಕಾಣದಿರುವ ನಮಗೂ ನಿಮಗೂ ಕಾಣದಿರುವ ಒಂದು ಅನೂಹ್ಯ ಲೋಕಕ್ಕೆ ಅವನು ಪ್ರವೇಶ ಮಾಡಿ ಅಲ್ಲಿಂದ ಅಪೂರ್ವವಾದಂಥ ಅನೇಕ ವಿಷಯಗಳನ್ನು ತಂದು ಕವಿತೆಯ ಒಳಗಡೆ ಒಂದು ದಾಖಲಿಸ್ತಾನೆ. ಅದಕ್ಕಾಗಿ ಅವನನ್ನು ಮನೀಷಿ ಅಂತ ಕರೀತಾನೆ. ಅಷ್ಟು ಮಾತ್ರ ಅಲ್ಲ, ಅವನಿಗೆ ನಿನ್ನೆ ಇಂದು ನಾಳೆ, ನಿನ್ನೆ ಏನಾಯಿತು, ಇವತ್ತೇನು ನಡೀತಾ ಇದೆ, ನಾಳೆ ಏನಾಗಬೇಕು ಅಂತ ಅನ್ನುವ ಈ ಮೂರು ಲೋಕದ ಜ್ಞಾನವನ್ನು ತಿಳಿಬಲ್ಲ ಸಾಮರ್ಥ್ಯ ಇರೋನು. ಒಂದು ಪಾಸ್ಟ್ ಇರ್ಬೋದು, ಫ್ರೆಂಟ್ ಪ್ರೆಸೆಂಟ್ ಇರ್ಬೋದು, ಒಂದು ಫ್ಯೂಚರ್ ಇರ್ಬೋದು. ಫ್ಯೂಚರ್ ಪೊಯಿಟ್ರಿ ಅಂತ ಅರವಿಂದ ಘೋಷ್ ಅವರು, ಅರವಿಂದ ಮಹರ್ಷಿಗಳು ಒಂದು ಪುಸ್ತಕ ಬರೆದ್ರು ಅವರು, ಕಾವ್ಯದ ಭವಿಷ್ಯ ಅಂತ, ಫ್ಯೂಚರ್ ಪೊಯಿಟ್ರಿ ಅಂತ. ಸುಮಾರು ಆಗಾಗಲೇ 120 ವರ್ಷ ಆಯಿತು ಅದು ಪಬ್ಲಿಷ್ ಆಗಿ. ಅದನ್ನು ಕನ್ನಡಕ್ಕೂ ಅನುವಾದನ ಗೌರೀಶ್ ಕಾಯ್ಕಿನಿಯವರು ಅನುವಾದ ಮಾಡಿದ್ದಾರೆ, ಯಾರಿಗಾದ್ರೂ ಆಸಕ್ತಿ ಇದ್ದರೆ ಅದನ್ನು ಓದ್ಬೋದು. ಅಲ್ಲೂ ಕೂಡ ಈ ಮಾತನ್ನು ಹೇಳ್ತಾರೆ, ಒಬ್ಬ ಕವಿತೆ ಅನ್ನೋದು ಇದೆಯಲ್ಲ, ಕಾವ್ಯ ಅಂತ ಇದೆಯಲ್ಲ, ಆ ಕಾವ್ಯ ರಚನೆ ಮಾಡುವವನು ಅವನು ಮನೀಷಿ, ಸಾಮಾನ್ಯನಾದಂಥ ವ್ಯಕ್ತಿ ಏನಲ್ಲ, ಅವನೆಲ್ಲರಿಗಿಂತ ಸ್ವಲ್ಪ ಎತ್ತರದಲ್ಲಿರೋನು. ಕನ್ನಡದಲ್ಲೂ ಕೂಡ ಸತ್ಕವಿ, ಮಹಾಕವಿ ಇವೆಲ್ಲ ಬಳಸ್ತೀವಲ್ಲ ನಾವು, ಶಿವಕವಿ, ಹೀಗೆ ಅನೇಕ ಕವಿ ಅನ್ನೋದಕ್ಕೆ ವಿಶೇಷಣ. ಕವಿ ಅನ್ನೋ ಶಬ್ದಕ್ಕೆ ಶಿವಕವಿ, ಕವಿ ಅನ್ನೋದಕ್ಕೆ ಸತ್ ಕವಿ, ಕವಿ ಅನ್ನೋದಕ್ಕೆ ಮಹಾಕವಿ. ಈ ಕವಿ ಅನ್ನೋದಕ್ಕೆ ವಿಶೇಷಣವಾಗಿ ಸತ್ ಅಂತ ಬಳಸ್ತೇವೆ, ಇರುವವನು ಅಂತ. ಸತ್ ಭೂತಾಯಾಮ್ ಇತಿ ಧಾತೋಹೋ ಸತ್ ಅಂತ ಪ್ರಯೋಗ, ಇರೋನು. ಚೆನ್ನಾಗಿ ಊರಿ ಈ ಕಾಲಮಾನಗಳನ್ನು ಚೆನ್ನಾಗಿ ತಿಳಿದಂತಹ ಸತ್ ಕವಿ ಅವನು, ಉತ್ತಮ ಅಂತ ಅರ್ಥದಲ್ಲ ಅಷ್ಟೇ. ಅದು ಮಹಾಕವಿ ಇದ್ದಾನೆ, ಇದು ಮಹಾಕವಿ ಪ್ರಯೋಗಂ ಅಂತ ನಮ್ಮಲ್ಲೇ ಬೇಕಾದಷ್ಟು ಬರವಣಿಗೆ ಇದೆ. ಹೀಗೆ ಕವಿ ಅನ್ನೋ ಶಬ್ದಕ್ಕೆ ಪೂರ್ವ ಪದದಲ್ಲಿರುವ ವಿಶೇಷಣಗಳಿಗೆ ಒಂದೊಂದು ಅಂತದ ಅರ್ಥಗಳಿವೆ. ಅದು ಈತ ಕೂಡ, ಕುವೆಂಪು ಕೂಡ ತಮ್ಮ ಅನೇಕ ಬರಹಗಳಲ್ಲಿ ಈ ಮಾತನ್ನು ಬರೆಸ್ತಾರೆ. ಅವನಿಗೆ ಒಂದು ವೃತ್ತ ದರ್ಶನ, ಅವನೊಬ್ಬ ಋಷಿ ಅಂತ ಮುಂದೆ ಇದನ್ನು ಈ ಶಬ್ದನ ಅವರೇ ಬಳಸ್ತಾರೆ, ಋಷಿಕವಿ ಅಂತ ಕರೀತಾರೆ. ಋಷಿಕವಿ, ಸತ್ಕವಿಗಳಿದ್ದಾರೆ, ಶಿವಕವಿಗಳಿದ್ದಾರೆ, ಮಹಾಕವಿಗಳಿದ್ದಾರೆ, ಆದರೆ ಋಷಿಕವಿ ಅಂತ ಇದ್ದಾನಲ್ಲ ಅವನು ವಾಲ್ಮೀಕಿ. ಆ ಬಗೆಯ ನಿನ್ನೆ ಇಂದು ನಾಳೆ ಈ ಮೂರು ಕಾಲಗಳನ್ನು ಸಮಷ್ಟಿ ಪ್ರಜ್ಞೆಯಾಗಿ ಒಟ್ಟಾಗಿ ಹಿಡಿದು ನೋಡಬಲ್ಲ ಸಾಮರ್ಥ್ಯ ಇರೋನನ್ನು ಋಷಿಕವಿ ಅಂತ ಕರೀತಾರೆ. ಏನು ಋಷಿ ಅಂತಂದರೆ, ಋಷಿ ಅಂತಂದರೆ ರುಗತವು ಇತ್ಯರ್ಥ, ಚಲನೆ ಮಾಡೋದು. ಯಾವಾಗಲೂ ಯಾರ್ಯಾರು ಯಾವ್ಯಾವ ರೀತಿಗಳಲ್ಲಿ ಕವಿತೆಯ ಒಂದು ಕಾವ್ಯವನ್ನು ಕೈ ತಗೊಂಡು ಓದ್ತಾ ಇದ್ದರೆ ಅವನಿಗೆ ಅವನವನದೇ ರೀತಿಯಲ್ಲಿ ಅದು ಪರಿಭಾವನೆ ಆಗ್ತದೆ, ಪರಿಭಾವಿಸ್ತಾ ಹೋಗ್ತಾನೆ. ಅದನ್ನು ಏನು ಹೇಳ್ತಾರೆ ಅಂದರೆ ಋಷಿ ಅಂತ ಹೇಳ್ತಾನೆ.
ಋಷಿಗೆ ಅವನು ಸಾಮಾನ್ಯ ರೀತಿಯಿಂದ ನಾವು ನೀವು ಯೋಚನೆ ಮಾಡೋ ಹಾಗೆ ಯೋಚನೆ ಮಾಡಲ್ಲ. ಅವನಿಗೆ ತ್ರಿಕಾಲಜ್ಞಾನಿ ಆಗಿರ್ತಾನೆ. ಒಂದು ತ್ರಿಕಾಲದ ಮೂರು ಕಾಲಗಳನ್ನು ಸಮಷ್ಟಿಯಾಗಿ ಹಿಡಿಯಬಲ್ಲ ಸಾಮರ್ಥ್ಯ ಅವನಿಗಿರುತ್ತೆ. ಅದಕ್ಕಾಗಿ ವಾಲ್ಮೀಕಿಯನ್ನು ಋಷಿಕವಿ ಅಂತ ಕರೀತಾರೆ. ಕುವೆಂಪು ಅನೇಕ ಕಡೆ ತಾನೊಬ್ಬ ಋಷಿಕವಿ ಅಂತಲೇ ಹೇಳ್ತಾನೆ. ಅದಕ್ಕಾಗಿಯೇ ಇಲ್ಲಿ ಕವಿ ಕೃತದರ್ಶನಂ ಅಂತ ಅವರು ಕುವೆಂಪು ಬೇಕಾಗಿಯೇ ಈ ಪದವನ್ನು ಬಳಸಿದ್ದಾರೆ. ಯಾಕೆಂದರೆ ಪದ ಸೃಷ್ಟಿ ಇದೆಯಲ್ಲ, ಕವಿಕೃತ ಅನ್ನುವ ಈ ಪದ ಸೃಷ್ಟಿಯನ್ನು ಕುವೆಂಪು ಬಹಳ ಮನೋಗ್ರವ ಮಾಡಿರೋದು. ಇದನ್ನು ಆರಂಭ ಮಾಡೋದು ಹೇಗೆ ಅಂತಂದರೆ, ಶ್ರೀರಾಮ ಕಥೆಯಂ. ಶ್ರೀ ಅಂತ ಮೊದಲನೇ ಪದವನ್ನು ಮೊದಲೇ ಅಕ್ಷರ ಬಳಸಿದ್ದಾರೆ. ಶ್ರೀ ಅಂತಂದರೆ ಸಂಪತ್ತು, ಕಾವ್ಯ ಸಂಪತ್ತು, ಶ್ರೇಯಸ್ಸು ಅನ್ನೋ ಅರ್ಥ. ಶ್ರೀ ಅಂತ ಯಾಕೆ ಬಳಸ್ತಾರೆ ಅಂದರೆ ಕವಿತೆಯ ಮೊದಲಲ್ಲಿ ಕಾವ್ಯದ ಆರಂಭದಲ್ಲಿ ಶ್ರೀ ಅಂತ ಬಳಸಬೇಕು ಅಂತ ಒಂದು ಅನುಶಾಸನ ಕವಿಗಳಿಂದ. ಮೊದಲಿಂದ ಎಲ್ಲ ಕವಿಗಳು ಕೂಡ ಆರಂಭ ಮಾಡುವಾಗ ತಮ್ಮ ಕಾವ್ಯವನ್ನು ಶ್ರೀ ಅಂತಿಂದಲೇ ಮಾಡ್ತಾರೆ. ಪಂಪ ವಿಕ್ರಮಾರ್ಥ ವಿಜಯದಲ್ಲಿ ಶ್ರೀಯನ್ ಅಂತಲೇ ಬಳಸ್ತಾರೆ. ಪ್ರತಿಯೊಬ್ಬ ಕವಿ ಕೂಡ ಮಂಗಳವಾಚಕ ಶಬ್ದ ಅಂತ ಅದು, ಅಥವಾ ಗಣೇಶನ ಸ್ತುತಿಯಿಂದ, ಸರಸ್ವತಿ ಸ್ತುತಿಯಿಂದ. ಯಾವ ಕವಿ ತನ್ನ ಇಷ್ಟದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಕವಿತೆಯನ್ನು ಆರಂಭ ಮಾಡ್ತಾನೆ. ಕುವೆಂಪು ಅವರು ಇಷ್ಟದೇವತೆ ಹೇಳೋಲ್ಲ, ಯಾವುದೇ ಹೇಳಿದಾನೆ, ಬರೀ ಕೇವಲ ಶ್ರೀ ಅನ್ನುವ ಒಂದು ಮಂಗಳವಾಚಕ ಶಬ್ದನ ಮೊದಲು ಆರಂಭ ಮಾಡ್ತಾರೆ. ಅದನ್ನು ತಮ್ಮ ಕಥಾನಾಯಕನಾದ ಶ್ರೀರಾಮನ ಜೊತೆಗೆ ಸೇರಿಸ್ತಾರೆ. ಶ್ರೀರಾಮ ಕಥೆಯಂ. ಮಹರ್ಷಿ ನಾರದ ವೀಣೆಯಂ ಕೇಳಿದು. ಮಹರ್ಷಿ ಅಂತ ಶಬ್ದ ಇದೆ. ಮಹರ್ಷಿ, ಬ್ರಹ್ಮರ್ಷಿ ಇವೆಲ್ಲ ಗುಣವಾಚಕ ಗುಣಸಂಧಿ ಪ್ರಯೋಗ. ಮಹಾಋಷಿ, ಮಹರ್ಷಿ, ಬ್ರಹ್ಮ ಪ್ಲಸ್ ಋಷಿ ಬ್ರಹ್ಮರ್ಷಿ, ಕಾವ್ಯ ಪ್ಲಸ್ ಋಷಿ ಕಾವ್ಯರ್ಷಿ. ಕಾವ್ಯರ್ಷಿ ಅಂತ ಪ್ರಯೋಗ ಸಂಸ್ಕೃತದಲ್ಲಿಲ್ಲ, ಆದರೆ ಕುವೆಂಪು ಬೇರೆ ಕಡೆ ಬಳಸ್ಕೊಳ್ತಾರೆ ಅದನ್ನು, ಕಾವ್ಯರ್ಷಿ ಅಂತ. ಕಾವ್ಯವನ್ನು ರಚನೆ ಮಾಡುವ ಒಬ್ಬ ಋಷಿ ಅವನು ಅಂತ. ಶ್ರೀರಾಮ ಕಥೆಯಂ ಮಹರ್ಷಿ ನಾರದ ವೀಣೆಯಂ ಕೇಳಿದು. ಅವನು ಒಂದು ಕಥೆ ಕೇಳಿದ್ದು ಹೇಗೆಂದರೆ ಬಾಯಿ ಮಾತಿನಿಂದ ಅಲ್ಲ, ಬಾಯಿಯಿಂದ ಕಥೆ ಕೇಳಿಲ್ಲ ಅವನು. ಈಗ ಅಡುಗಲಜ್ಜಿ ನಮ್ಮಲ್ಲಿರೋ ಅಜ್ಜಿ ಏನು ಮಾಡ್ತಾಳೆ, ಒಂದು ಕತೆ ಹೇಳಜ್ಜಿ ಅಂತಂದರೆ ಮೊಮ್ಮಕ್ಕಳಿಗೆ ಕತೆ ಹೇಳ್ತಿದ್ಲು ಹಿಂದೆ. ಈಗೆಲ್ಲ ಫೇಸ್ಬುಕ್ಗಳು ಕತೆ ಹೇಳ್ತವೆ, ವಾಟ್ಸಪ್ಗಳು ಕತೆ ಹೇಳ್ತವೆ. ಅವು ಕತೆಗಳೆಲ್ಲ ಈಗ ನಿಮ್ಮ ಮಿಷನರಿನಲ್ಲಿ ಯಾಂತ್ರೀಕೃತವಾದ ಜಗತ್ತು, ಯಂತ್ರವನ್ನು ಗಟ್ಟಿಯಾಗಿ ಹಿಡಿದಿದ್ದೀರಿ. ಆದರೆ ಕುವೆಂಪು ಅವರು ಹೇಳ್ತಾ ಇರೋದೇನು ಅಂದರೆ, ಯಾರು ಹೇಳಿದ್ದನ್ನು, ನಾರದ ಹೇಳಿದ ಕಥೆ. ಯಾವ ರೀತಿ ನಾರದ ಕಥೆ ಹೇಳ್ದ ಅಂದರೆ, ಅವನೇನು ಭಾಷೆಯಿಂದ ಕಥೆ ಹೇಳಿದ್ನೆ ಇಲ್ಲ, ಅವನು ವೀಣೆಯನ್ನು ನುಡಿಸ್ತಾ ಕಥೆ ಹೇಳ್ದ. ಅವನು ವೀಣೆಯಿಂದಲೇ ಹೇಳಿದ ಕಥೆ. ಹಿಂದಿನ ಕಾಲದಲ್ಲಿ ತತ್ವಪದ ಹಾಡುವಾಗ ಏಕನಾದ ಇಟ್ಕೊಳ್ಳೋರು, ಏಕನಾದನ ಮಿಡಿತ 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 ಕಥೆ ಹೇಳೋರು. ತುಂಬ ಪ್ರಾಚೀನವಾದ, ಭಾರತದಲ್ಲಿ ಬಹಳ ಪ್ರಾಚೀನವಾದ ವಾದ್ಯ ಯಾವುದು ಅಂದರೆ ವೀಣೆ. ಸುಮಾರು ಆ ವೀಣೆಗಿರುವ ಒಂದು ಇದನ್ನು ಹೇಳ್ತಾರೆ, ಅದು ವೀಣೆ, ಅದು ಹೇಗೆ ತಂತಿ ಮಾಡ್ತಿದ್ರು, ಅದರ ಬುರುಡೆ ಹೇಗಿತ್ತು, ಅದರ ಸ್ವರೂಪ ಹೇಗಿತ್ತು ನೋಡಿ. ಇದು ಬುರುಡೆ, ಇದು ಕಾಲುಗಳು, ಇದೆಲ್ಲ ಸ್ವಾಧಿಷ್ಠಾನ ಮಣಿಪುರ ಆಜ್ಞ ಚಕ್ರಗಳು, ಷಟ್ ಚಕ್ರಗಳು, ಆರು ಚಕ್ರಗಳು, ಅದಕ್ಕೆ ಬಿಗಿದಿರುವ ಪ್ರಾಣ ಅನ್ನೋ ತಂತಿ. ಇದರ ಮೂಲಕ ಹೇಳಿ ವೀಣೆ ಅನ್ನೋದು ಒಂದು ದೇಹದ ಆಕೃತಿ, ಈ ದೇಹದ ಆಕೃತಿಯಿಂದಲೇ ಒಂದು ವೀಣೆ ಬಂತು. ಋಗ್ವೇದದಲ್ಲಿ ವೀಣೆ ವರ್ಣನೆ ಇದೆ. ನಮ್ಮ ದೇಶದ ಪ್ರಾಚೀನವಾದ ವಾದ್ಯ ವಿಶೇಷ ಯಾವುದು ಅಂದರೆ ವೀಣೆ. ಸಂಗೀತ ಶುರುವಾಗಿದ್ದು ವೀಣೆಯಿಂದಲೇ. ಬಾಯಿ ಹಾಡುಗಾರಿಕೆ ಇರಲಿಲ್ಲ ಮೊದಲು. ಅಂದರೆ ಬಾಯಿ ಹಾಡುಗಾರಿಕೆ ಇರಲಿಲ್ಲ ಅಂತ ಹೇಳಿದ್ರೆ,
ನೀವು ನೆನಪಿಟ್ಕೋಬೇಕು. ವೀಣೆಯಲ್ಲಿ ನುಡಿಸಿದಾಗಲೇ ಅದೆಲ್ಲ ಗೊತ್ತಾಗೋದು. ನಮ್ಮ ಮೈಸೂರಿನಲ್ಲಿ ವೀಣೆ ಶೇಷಣ್ಣವರು ಅವ್ರು ಹಾಡ್ತಿರಲಿಲ್ಲ, ವೀಣೆ ನುಡಿಸಿದ್ರೆ ಆ ನುಡಿಸುವಾಗಲೇ ಗೊತ್ತಾಗೋದು ಏನು ಹಾಡ್ತಾ ಇದ್ದಾರೆ ಅಂತ, ಹೇಗೆ ನುಡಿ ಅಂತ. ಯಾವುದು ಒಂದು ಭಾಷೆಯನ್ನು, ಒಂದು ಸಂಗೀತದ ಸ್ವರಗಳನ್ನು ನುಡಿಸಿದ್ರೆ ಆ ಸ್ವರಗಳ ಒಳಗಡೆನೇ ಭಾಷೆ ಅನ್ನೋದು ಕಾಣಿಸುತ್ತೆ. ಹಾಗಾಗಿ ಪ್ರಾಚೀನವಾದದ್ದು ನಮ್ಮ ದೇಶದ ಪ್ರಾಚೀನವಾದ ಗಾನವಿದ್ಯೆ ಯಾವುದು ಅಂದರೆ, ಗಾನ ಯಾವುದು ಅಂದರೆ ಅದು ವೀಣೆ. ವೀಣೆ ನೋಡಿದಿರೋ? ವೀಣೆ ನೋಡಿದಿರೇನಪ್ಪ? ಹೋಗಲಿ, ವೀಣೆ ಕೇಳಿದ್ದೀರಾ? ಆ ಹೋಗಲಿ, ವೀಣೆ ಶೇಷಣ್ಣ ಅಂತ ಒಂದು ಹೆಸರು ಕೇಳಿದ್ದೀರಾ? ಶ್ರೀಮನ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಒಂದು ಮೂರು ನಾಲ್ಕು ಜನ ಬಹಳ ದೊಡ್ಡ ಸಂಗೀತ ವಿದ್ವಾಂಸರಿದ್ದರು. ವೀಣೆ ಶೇಷಣ್ಣ ಅವರು ಅವರು ವೀಣೆನೇ, ವೀಣೆ ನುಡಿಸಿದ್ರೆ ಸರಸ್ವತಿ ಬಂದು ಎದುರುಗಡೆ ಕೂತ್ಕೊಳ್ಳೋ ಕೇಳೋರು ಅಂತ ಅವ್ರ ಬಗ್ಗೆ ಒಂದು ಪ್ರತೀತಿ. ಹಾಡೋರಲ್ಲೊಬ್ರು ಇದ್ದರು, ಬಿಡಾರಂ ಕೃಷ್ಣಪ್ಪ ಅಂತ. ಅವರು ಮಂಗಳೂರಿನಿಂದ ಅಲ್ಲಿ ಹೋದರು, ಬಿಡಾರ ಅಂತ ಮಂಗಳೂರಿನಲ್ಲಿ ಒಂದೂರು, ಅಲ್ಲಿಂದ ಹೋಗಿ ಸೇರಿದವರು ಬಿಡಾರಂ ಕೃಷ್ಣಪ್ಪ ಅಂತ. ಅವರು ಒಳ್ಳೆ ಸಂಗೀತಗಾರರು, ಬಾಯಿನಲ್ಲಿ ಹಾಡುಗಾರಿಕೆ. ಹಾಗೇನೆ ಪಿಟೀಲ್ ಚೌಡಯ್ಯ, ಇವರೆಲ್ಲ ನಾಲ್ವಡಿಯವ್ರ ಕಾಲದಲ್ಲಿದ್ದವರು. ವಾಗ್ಯಕಾರ ವಾಸುದೇವಾಚಾರ್ಯ ಅವರು ಒಬ್ಬ ದೊಡ್ಡ ಸಂಗೀತ ವಿದ್ವಾಂಸರು, ಮಹಾರಾಜರಿಗೆ ಸಂಗೀತ ಹೇಳ್ಕೊಡ್ತಿದ್ರು ಅವರು. ಆಸ್ಥಾನ ವಿದ್ವಾನ್ ದೇವೇಂದ್ರಪ್ಪನವರು, ಅವರು ಜಲತರಂಗ, ಬುಲ್ಬುಲ್ ತಾರ, ಹಿಂದೂಸ್ತಾನಿ, ಈ ಕಡೆ ಕರ್ನಾಟಕ ಎಲ್ಲ ಗೊತ್ತಿತ್ತು. ಕರ್ನಾಟಕದ ದೇವಾಂಗ ಮನೆತನದ ಮೊಟ್ಟ ಮೊದಲ ಸಂಗೀತಗಾರ ಅವರು, ಆಸ್ಥಾನ ವಿದ್ವಾನ್ ದೇವೇಂದ್ರಪ್ಪ ಅಂತ. ಮೊಟ್ಟ ಮೊದಲ ಒಕ್ಕಲಿಗ ಸಮುದಾಯದಿಂದ ಮೊಟ್ಟ ಮೊದಲ ಪಿಟೀಲ್ನಲ್ಲಿ ವಾದ್ಯದಲ್ಲಿ ಬಂದವರು ಪಿಟೀಲ್ ಚೌಡಯ್ಯ. ಅವರು ಒಕ್ಕಲಿಗ ಸಮುದಾಯದಿಂದ ಬಂದವರು. ಇನ್ನೊಬ್ಬರು ಇದ್ದರು ಭೈರವಿ ಕೆಂಪೇಗೌಡ ಅಂತ, ಅವರು ಗೌಡ ಇದೇ ಒಕ್ಕಲಿಗ ಸಮುದಾಯದಲ್ಲಿ ಬಂದಂಥ ಒಬ್ಬ ಅವಧೂತ, ಒಬ್ಬ ಸಂಗೀತಗಾರ. ಅವ್ರ ಬಗ್ಗೆ ಒಂದು ಕಾದಂಬರಿ ಬರೆದಿದ್ದಾರೆ ಎಚ್ ಎಲ್ ನಾಗೇಗೌಡರು, ಭೂಮಿಗಿಳಿದು ಬಂದ ಗಂಧರ್ವ ಅಂತ. ಏನೋ ಭೂಮಿಗಿಳಿದು ಬಂದ ಗಂಧರ್ವ ಅಂತ ಒಂದು ಕಾದಂಬರಿ, ಭೈರವಿ ಕೆಂಪೇಗೌಡ ಅಂತ. ಅವರು ಕೆಂಪೇಗೌಡರು, ಅವರ ಭೈರವಿ ಅಂತ ಒಂದು ರಾಗ, ಆ ರಾಗದಲ್ಲಿ ಸಿದ್ಧಿ ಪಡೆದಿದ್ದರಿಂದ ಅವರನ್ನ ಭೈರವಿ ಕೆಂಪೇಗೌಡ ಅಂತ ಕರೀತಿದ್ರು. ಅವರು ನಾಲ್ವಡಿಯವರ ಆಸ್ಥಾನದಲ್ಲಿದ್ದರು. ಆ ನಾಲ್ವಡಿಯವರ ಆಸ್ಥಾನದಲ್ಲಿ, ಮಹಾರಾಜರ ಆಸ್ಥಾನದಲ್ಲಿ ಹೇಗಿರಬೇಕು ಅಂದೆಲ್ಲ ತುಂಬ ಕಿಂಕಾಪು ಎಲ್ಲ ಬಟ್ಟೆ ಗಿಟ್ಟೆ ಹಾಕಿ, ಪೇಟ ಹಾಕಿ, ಮೇಲ್ಗಡೆ ಜರಿ ಕೋಟು ಎಲ್ಲ ಹಾಕಿ, ಕೈ ಹಿಂಗೆ ಮುಕ್ಕೊಂಡು ಮುಕ್ಕೊಂಡು ಒಳಗೆ ಹೋಗಲು ಕೂತ್ಕೋಬೇಕು. ಈ ಕೆಂಪೇಗೌಡ್ರಿಗೆ ಅದೆಲ್ಲ ಇಷ್ಟ ಇಲ್ಲ, ಎಲ್ಲ ಹಾಕ್ಕೊಂಡು ಕೂತ್ಕೊಂಡ್ರೆ ರಾಗ ಸ್ವರವೇ ಹೊರಡ್ತಾ ಇರಲಿಲ್ವಂತ ಅವರಿಗೆ. ಅದೇ ಕಾಲದಲ್ಲಿ ಟೈಗರ್ ವರದರಾಚಾರ್ಯರಿದ್ದರು, ತಿರುಕೋಡಿ ಕಾವಲಕೃಷ್ಣಯ್ಯರಂತಿದ್ರು, ಎಲ್ಲ ಘಟಾನುಘಟಿಗಳು. ಏನರೋ ಅಣ್ಣ, ಇದೆಲ್ಲ ನಾಲ್ವಡಿ ಮತ್ತು ಜಯಚಾಮರಾಜದ ಒಡೆಯರ ಕಾಲದಲ್ಲಿದ್ದವರು. ಒಬ್ಬರಿಗಿಂತ ಒಬ್ಬರು ಮಿಗಿಲು. ಈ ವೀಣೆ ನುಡಿಸೋದ್ರಲ್ಲಿ ವೀಣೆ ಶೇಷಣ್ಣವರು ಅಪ್ರತಿಮ ಗಾಯಕರು. ಬೆಳಗಾವಿನಲ್ಲಿ 1924 ಕಾಂಗ್ರೆಸ್ ಅಧಿವೇಶನ ನಡೀತು. ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಬಂದ ಸಂದರ್ಭ, ಕರ್ನಾಟಕಕ್ಕೆ ಬಂದ ಸಂದರ್ಭ ಅದು, ಅದು ಮೂರನೇ ಸಾರಿಯೋ ನಾಲ್ಕನೇ ಸಾರಿಯೋ ಅವರು ಗಾಂಧೀಜಿ, ಮಹಾತ್ಮ ಗಾಂಧಿಯವರು ಬಂದಿದ್ದು. ಆ ಗಾಂಧಿಯವರು ಬಂದಾಗ ಅಲ್ಲಿ ಮೊದಲು ಒಂದು ವೀಣೆಯ ನುಡಿಸಾಣಿಕೆ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಇಷ್ಟಪಟ್ಟಾಗ ವೀಣೆ ಶೇಷಣ್ಣವರು ಹೋಗಿ ಅಲ್ಲಿ ನುಡಿಸಿದ್ರು. ಅವ್ರಿಗೆ 15 ನಿಮಿಷ ನುಡಿಸಿ ಅಂತ ಕೊಟ್ಟಿದ್ದು. ಗಾಂಧೀಜಿಯವರು 1 ಗಂಟೆಗಳ ಕಾಲ ನುಡಿಸಿದ್ರು, ಅವ್ರು ನುಡಿಸಿ ಅಂತೇಳಿ ಅವ್ರಿಗೆ ಅವಕಾಶ ಕೊಟ್ಟರು. ಒಂದು ದೇವಗಾನ, ಏನದು? ಏನು ದೇವಗಾನ ಅಂದರೆ ಅಪೂರ್ವದ್ದು ಅಂತ. ಯಾರು ಆ ರೀತಿ ನುಡಿಸಿದ್ದು ಅಪರೂಪದ್ದು ಅಂತ ಅಷ್ಟೇ. ದೇವಗಾನ ಅಂದರೆ ದೇವತೆಗಳೇ ಮೆಚ್ಚಿಕೊಳ್ಳಬಹುದಾದ ಗಾನ ಅಂತ ಒಂದರ್ಥ. ದಿವ್ಯವಾದ ಗಾನ ದೇವಗಾನ ಅಂತ,
ದಿವ್ ಅಂದರೆ ಪ್ರಕಾಶ ಅಂತ ಒಂದು ಅರ್ಥ. ದಿವ್ಯ ದಿವ್ ಅಂದರೆ ಪ್ರಕಾಶೆ, ಬೆಳಕು, ಒಳ್ಳೆ ಬೆಳಕಿನ ಥರ ಹರಡ್ತಂತೆ ಅವರ. ಅದರ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ವೀಣಿ ಶೇಷಣ್ಣರು ವೀಣೆಯನ್ನು ನುಡಿಸಿದಾಗ ಅವರ ಮೊಮ್ಮಗ ಕೃಷ್ಣಮೂರ್ತಿ ಅಂತ ಅವರಲ್ಲಿದ್ದ ಅದರ ಇಡೀ ಬಣ್ಣನೆಯನ್ನು ಒಂದು ಐದಾರು ಪುಟದಲ್ಲಿ ಬರೆದಿದ್ದಾರೆ. ಅದನ್ನು ಓದಿದಾಗ ಗೊತ್ತಾಗುತ್ತೆ ವೀಣಿ ಶೇಷಣ್ಣವರ ವೀಣೆಯ ಮಹತ್ ಎಷ್ಟು ಅಂತ. ವಾಪಸ್ ಬರೋಣ. ನಾರದ ಮಹರ್ಷಿಯ ವೀಣೆ ಯಾವುದರಿಂದ? ಶ್ರೀರಾಮ ಕಥೆಯಂ ಮಹರ್ಷಿ ನಾರದ ವೀಣೆಯಂ ಕೇಳಿದು. ಅವನು ಕೇಳಿದ, ಶ್ರೀರಾಮನ ಕಥೆಯನ್ನು ಹೇಳಿದವನು ಯಾರು? ನಾರದ. ಯಾವುದರಿಂದ ಹೇಳಿದವನು? ಬಾಯಿಂದ ಹೇಳಿದ್ನೆ. ಹಾಡುಗಾರಿಕೆಯಿಂದ ಇಲ್ಲ. ಅವನು ಹೇಳಿದ್ದು ಯಾವುದು? ವೀಣೆಯಿಂದ ಕೇಳ, ವೀಣೆ ನುಡಿಸ್ದ, ಅದನ್ನು ಕೇಳಿದು. ಕಂಡಾವರ ಏಳು, ಕಂಡಾವರೆ ಎಂಥ ಅದ್ಭುತವಾದಂಥ ಒಂದು ಮೆಟಫರ್ ಇದು, ಒಂದು ರೂಪಕ. ಕಣ್ಣೆಂಬ ತಾವರೆಯಲ್ಲಿ, ಈ ಕಣ್ಣು ಬರೀ ಕಣ್ಣಲ್ಲ, ಕಣ್ಣು ಅನ್ನೋದು ತಾವರೆ. ಕಂಡಾವರೆಯುಳ್ ಅಶ್ರೂರಸಂ, ಅಶ್ರು ಅಂದರೆ ಕಣ್ಣೀರು ಅಂತ, ಬರೀ ಕಣ್ಣೀರಲ್ಲ, ಅದು ಆನಂದದ ಭಾಷ್ಪ, ಆನಂದದ ಭಾಷ್ಪ ಅದು. ಉಗುವನ್ನೆಗಂ, ಕಣ್ಣಲ್ಲಿ ಹಾಕಿ ಕೇಳ್ತಾ 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 ಅವನು ನಾರದ ನುಡಿಸಿದ ವೀಣೆಯಿಂದ ಶ್ರೀರಾಮನ ಕಥೆಯನ್ನು ಅವನು ಕೇಳ್ದ. ಕೇಳಿದಾಗ ಅವನಿಗಾಗಿದ್ದೇನು ಅಂದರೆ, ಕಂಡಾವಯುಳ ರಶ್ರುರ ಸಮುಗುವನ್ನೆಗಂ, ಅನ್ನೆಗಂ ಅಲ್ಲಿವರೆಗೆ, ಕಣ್ಣಲ್ಲಿ ಆನಂದದ ಬಾಷ್ಪ ಸುರಿಯುವವರೆಗೂ ರೋಮಹರ್ಷಂ ತಾಳ್ದು, ರೋಮಹರ್ಷಂ ದಾಳ್ದು, ಅಲ್ಲಿ ದಾಳ್ದು ಅಂತಿದೆ, ರೋಮಹರ್ಷಂ ಪ್ಲಸ್ ತಾಳ್ದು, ರೋಮಹರ್ಷಂ ದಾಳ್ದು, ತಕಾರಕ್ಕೆ ತಕಾರ ಆದೇಶ ಸಂಧಿ ಅದು. ರೋಮಹರ್ಷಂ, ಅವನಿಗೊಂದು ಹರ್ಷ ಉಂಟಾಯಿತು, ಎಂಥ ಸಂತೋಷ ಅದು. ಅವನ ಇಡೀ ಮೈಯೆಲ್ಲ ಹಾಗೆ ಕೂದಲೆಲ್ಲ ನಿಂಬಿರೋ ಹಾಗೆ ರೋಮಾಂಚನ ಆಗೋಯ್ತು ಅವನಿಗೆ, ಮೈಯೆಲ್ಲ ಕಂಪನ ಆಗೋಯ್ತು ಅವನಿಗೆ. ಯಾರಿಗೆ ಕಂಪನ ಆಗಿದ್ದು? ಯಾರಿಗೆ? ನಿಮ್ಗ ನನಗ? ವಾಲ್ಮೀಕಿಗೆ. ರೋಮಹರ್ಷಂ ದಾಳ್ದು ಸಹೃದಯ ಎಂ ವಾಲ್ಮೀಕಿ, ವಾಲ್ಮೀಕಿ ಸಹೃದಯನಾದ ವಾಲ್ಮೀಕಿ. ನೋಡಿ, ಇಲ್ಲೊಂದು ವಿಶೇಷ ಅಂದರೆ ವಾಲ್ಮೀಕಿಯನ್ನು ಸಹೃದಯ ಅಂತ ಕರೆದಿದ್ದಾರೆ. ಸಮಾನ ಹೃದಯ ಸಹೃದಯ ಅಂತ ಇದಕ್ಕೆ ಅರ್ಥ. ಎಂಥ ಹೃದಯ ಅದು? ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನಿಮ್ಮಲ್ಲಿ ಒಂದು ಹೃದಯ ಇದೆ, ನನ್ನ ಹೃದಯ ನಿಮ್ಮ ಹೃದಯ ಜೊತೆಗೆ ಬೆರೀತಾ ಇದೆ. ಇದು ಸಮಾನ ಪ್ರತಿಭೆ. ಇದು ಕೇಳುವ ಪ್ರತಿಭೆ ಎಷ್ಟು ಮುಖ್ಯವೋ ಹೇಳುವ ಪ್ರತಿಭೆಯೂ ಮುಖ್ಯ, ಹೇಳುವ ಪ್ರತಿಭೆ ಎಷ್ಟು ಮುಖ್ಯವೋ ಕೇಳುವವನ ಪ್ರತಿಭೆಯೂ ಅಷ್ಟು ಮುಖ್ಯ. ಅದಕ್ಕೆ ಹೇಳ್ತಾನೆ ಅವನು ಸಹೃದಯ ವಾಲ್ಮೀಕಿ ಅಂತ ಹೇಳ್ತಾನೆ. ನೀವು ಸಹೃದಯರಾಗಬೇಕು. ಸಹೃದಯ ಅಂತಂದರೆ ಹೃದಯ ಸಹಿತ ಸಹೃದಯ, ಹೃದಯ ಅನ್ನೋದಕ್ಕೆ ಹೃತ್ ಅಪಹರಣೆ, ಗಟ್ಟಿಯಾಗಿ ಹಿಡ್ಕೊಳ್ಳೋದು. ಏ ನನ್ನ ಬೆಸ್ಟ್ ಫ್ರೆಂಡ್ ಕಣೆ ಅವನು ಅಂತ ಏನನ್ನು ಹೇಳ್ತಾರೆ. ಸಹೃದಯ ಅಂತ ಇದೆ. ಒಬ್ಬ ಕವಿತೆಯನ್ನೋ ಒಂದು ಕಥೆಯನ್ನೋ ಒಂದು ಮಾತೋ ಕೇಳೋದಕ್ಕೆ ಎದುರುಗಡೆ ಇರೋನಿಗೆ ಒಂದು ಹೃದಯ ಬೇಕು. ಏ ಇವನಿಗೇನು ಹೃದಯ ಇದೆಯಲ್ಲ ಮರೆಯ ಅಂತ ನಾವು ಹೇಳ್ತೀವಿ. ಏ ಮಹಾ ಕಠಿಣ ಹೃದಯದವನು ಇವನು, ಜಪ್ಪ ಎಂದ್ರೂ ಬಗ್ಗಲ್ಲ ಇವನು. ಆದರೆ ವಾಲ್ಮೀಕಿ ಸಹೃದಯ ವಾಲ್ಮೀಕಿ ಅವನು. ನಡೆತಂದನ ಆತ್ಮಸುಖಿ, ಅವನ ಆತ್ಮಸುಖಿ ಅವನು. ಆತ್ಮಸುಖಿ ಅಂತ ಒಳ್ಳೆ ಒಂದು ಹೊಸ ಪದಯೋಗ ಅದು. ಯಾವ ಸುಖ ಅವನಿಗಿದೆ? ಅವನ ಆತ್ಮಸುಖಿ ಅವನು, ತನ್ನಲ್ಲಿಯೇ ತಾನು ಸಂತೋಷ ಪಡುವನು. ಆತ್ಮ ಅನ್ನೋ ಶಬ್ದಕ್ಕೆ ಎರಡರ್ಥ, ಚೈತನ್ಯ ಅಂತ ಒಂದು ಅರ್ಥ. ಆತ್ಮ ಅಂದರೆ ತನ್ನನ್ನೇ ತಾನು ಅಂತ, ತನ್ನನ್ನು ತನ್ನನ್ನೇ ತಾನು ಅಂತ.
ಯಾವುದು ತಾನೋ ನನ್ನನ್ನು ಗುರುತಿಸ್ಕೊಳ್ಳೋದು ಯಾವುದರಲ್ಲಿ ಅಂದರೆ ಆತ್ಮದಲ್ಲಿ. ಈ ಆತ್ಮಸುಖಿ ಅವನು, ತನ್ನಲ್ಲಿಯೇ ತಾನು ಸುಖ ಪಡೋದು. ಆ ಥರದಲ್ಲಿ ತನ್ನಲ್ಲಿ ತಾನು ಸುಖ ಪಡಿಬೇಕಾದ್ರೆ ಅವನಿಗೆ ಒಂದು ಸಹೃದಯತೆ ಬೇಕು, ಒಂದು ನಿರಾಳತೆ ಬೇಕು, ಒಂದು ವಿಸ್ತರತೆ ಬೇಕು. ಅದರ ಒಳಗಡೆ ಪ್ರವೇಶ ಮಾಡಿ ಇನ್ನೊಬ್ಬರ ಮನಸ್ಸನ್ನು, ಮನಸ್ಸಿನೊಳಗಡೆ ಮನಸ್ಸನ್ನು ಸೇರಿಸೋಣಾಗಬೇಕು ಅವನು. ಅದಕ್ಕಾಗಿ ಹೇಳ್ತಾರೆ, ಸಹೃದಯ ವಾಲ್ಮೀಕಿ ತಾಮ್ ನಡೆತನ್ನನ್ ಆತ್ಮಸುಖಿ ಕೇಳ್ ತಮಸಾ ನದೀ ತಟಿಗೆ. ಅಲ್ಲಿ ತಮಸಾ ನದಿ ಅಂತ ಹರಿತಾ ಇತ್ತು ನದಿ. ಆ ನದಿಯ ತಟಿ ದಡ, ಆ ದಡದ ಭಾಗಕ್ಕೆ ಬಂದ. ಅಲ್ಲಿ ಬಂದಿದ್ದು ಯಾರು? ಸಹೃದಯ ವಾಲ್ಮೀಕಿ. ಯಾರು ಬಂದಿದ್ದು? ವಾಲ್ಮೀಕಿಗೆ ಒಂದು ವಿಶೇಷಣ ಬಳಸ್ತಾ ಇದ್ದಾರೆ ಕುವೆಂಪು. ಅವನು ಎಂಥವನಂದರೆ, ಅವನು ಕಾವ್ಯ ಋಷಿ, ಆದರೆ ಅವನು ಮೂಲತಃ ಸಹೃದಯನಾದವನು. ಒಂದು ಕಾವ್ಯನ ಕಟ್ಟುತ್ತವನು ಎಷ್ಟು ಮುಖ್ಯನೋ, ಕೇಳುವವನು ಅಷ್ಟೇ ಮುಖ್ಯ. ಹೌದಾ? ಕವಿತೆ ರಚನೆ ಮಾಡಿಬಿಡ್ಬೋದು ಅವನು, ಕೇಳೋರು ಇಲ್ಲದೆ ಹೋದರೆ. ಲೀಲಾವತಿ, ಅವನು ಲೀಲಾವತಿ ಪ್ರಬಂಧದಲ್ಲಿ ನೇಮಿಚಂದ್ರ ಒಂದು ಮಾತು ಹೇಳ್ತಾನೆ, ನಾನು ಮಾಲೆ ಕಟ್ಟಿದ್ದೀನಿ ಹೊಸಮಾಲೆಯ ಮುಟ್ಟದ ಭೋಗಿಗಳು ಇದ್ರೆ ಏನು ಪ್ರಯೋಜನ? ನಾನು ಹೊಸಮಾಲೆ ಹೂವು ಮಾಲೆ ಕಟ್ಟಿದ್ದೀನಿ ಕಣಯ್ಯ, ಅದರ ಮುಡಿಯುವ ಭೋಗಿಗಳು ಇಲ್ಲದಿದ್ದರೆ ಏನು ಮಾಡಲಿ ನಾನು? ಈ ಕವಿತೆ ಕಟ್ಕೊಂಡು ಕಟ್ಟುಗೆ ಕಟ್ಟದಿರಕ್ಕೆ ಕಡಲಂ ಕಪಿಸಂತತಿ ಅಂತ ಮುಂದೆ ಹೇಳ್ತಾನೆ, ಏನನ್ನು ಮಾತು ಹೇಳ್ತಾನೆ. ಆ ಕಟ್ಟಿದ್ನೋ ಬಿಟ್ಟನೋ ಗೊತ್ತಿಲ್ಲ, ಕಪಿಸಂತತಿ ಕಟ್ಟಿದ್ರೋ ಬಿಟ್ಟರೋ, ಆದರೆ ಕವಿತೆಯನ್ನು ಕಟ್ತಾ ಇದ್ದಾನೆ ಕವಿ. ಈ ಕವಿತೆಯನ್ನು ಕಟ್ತಿರುವ ಈ ಕವಿಯ ಆಸ್ವಾದನೆ ಮಾಡೋನು ಬೇಕು. ನಿಮ್ಮಮ್ಮ ಒಳ್ಳೆ ಚೆನ್ನಾಗಿ ಒಳ್ಳೆ ಪಕ್ವವಾದಂಥ ಅಡುಗೆ ಮಾಡೋಳಪ್ಪ, ಅವರ ನಿಮ್ಮ ತಾಯಿ ಮಾಡಿದ ಅಡುಗೆಯನ್ನು ಅಷ್ಟೇ ಪ್ರೀತಿಯಿಂದ ತಟ್ಟೆಗೆ ಹಾಕೊಂಡು ಬಡಿಸ್ಕೊಂಡು ಅಮ್ಮನ್ನ ನೋಡ್ತಾ ಅಮ್ಮ ತುಂಬ ಚೆನ್ನಾಗಿ ಮಾಡಿದೀಯ ಅಂತ ಅವಳಿಗೆ ಹೇಳ್ತಾ ಸಂತೋಷ ಪಡ್ತಾ ನೀವು ತಿಂದರೆ ಏನು ಅದು ನಿಜವಾದ ರೀತಿ. ಅದು ನಿಮ್ಮ ಅಮ್ಮನಿಗೂ ಸಂತೋಷ ಕೊಡ್ತದೆ, ನೀವು ಸಂತೋಷ ಪಡ್ತೀರಿ. ಇದು ಉಭಯ ಕ್ರಿಯೆ, ಇದು ಇದನ್ನು ಉಭಯಮುಖಿ ಕ್ರಿಯೆ ಅಂತ ಕರೀತಾರೆ. ಸಹೃದಯ ವಾಲ್ಮೀಕಿ ನಡೆತಂದನ್ ಆತ್ಮಸುಖಿ ಕೇಳ್, ಅವನ ಆತ್ಮಸುಖಿ ಕೇಳ್ ಅಂತ ಒಂದು ಸಂಬೋಧನೆ ಮಾಡ್ತಾ ಇದ್ದಾರೆ ಕುವೆಂಪು. ಯಾರಿಗೆ ಕೇಳ್? ಸಹೃದಯರಾದ ನಿಮಗೆ ಕೇಳಿ. ಆ ನಡೆತಂದನ್ ಆತ್ಮಸುಖಿ ಕೇಳ್ ತಮಸಾ ನದಿ ತಟಿಗೆ. ಅವನು ತಮಸಾ ನದಿಯ ದಡಕ್ಕೆ ಬಂದ. ತಮಸಾ ನದಿ ತಟಿಗೆ ನಡೆತಂದನ್. ಅವನು ಹೇಗಿದ್ದಾನೆ ಅವನು? ಆ ಒಂದು ಮಾತು ಹೇಳ್ತಾರಲ್ಲಿ, ತೇಜಸ್ವಿ ತರುಣಂ ತಪೋವಲ್ಕಲ ವಸ್ತ್ರಶೋಭಿ. ತೇಜಸ್ವಿ ನೋಡಿದ್ರೆ, ಅವನ ಮುಖ ನೋಡಿದ್ರೆ, ಅವನು ನೋಡಿದ್ರೆ ತೇಜಸ್ವಿ. ತೇಜಸ್ವಿ ಅಂದರೆ ಬೆಳಕಿನ ತೇಜಸ್ಸು, ಬೆಳಕಿನ ಆಕಾರದಿಂದಲೇ ಕೂಡಿರೋನು, ಫಳ 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 ಹೊಳಿತಾ ಇದ್ದಾನವನು. ತರುಣಂ ಇನ್ನು ತಾರುಣ್ಯದಲ್ಲಿರೋನು. ತಪೋ ವಲ್ಕಲ ವಸ್ತ್ರಶೋಭಿ, ವಲ್ಕಲ ಅಂದರೆ ನಾರುಮಡಿ ಅಂತ. ಆ ಕಾಲದಲ್ಲಿ ತೊಗಟೆಯ ಒಳಭಾಗದಲ್ಲಿ ಎಳೆ ಬರೋದು, ಆ ಎಳೆಯೆಲ್ಲ ಬಿಡಿಸಿ ಅದರಿಂದ ಮಾಡಿದ ಜಾಡ್ ಒಂದು ಬಟ್ಟೆ. ಅದನ್ನು ಹಿಂದಿನ ಕಾಲದಲ್ಲಿ ಅದನ್ನು ಹಿಂದೆ ಈ ಥರ ಮಾಡೋರು. ಈಗ ಸೆಣಬಿದೆಯಲ್ಲ ಕತ್ತಾಳೆ, ಕತ್ತಾಳೆ ತೆಗೆದು ನೀರಲ್ಲಿ ಹಾಕಿ ಚೆನ್ನಾಗಿ ಕೊಳಿಸಿ ಅದನ್ನು ತಗೊಂಡು ಬಂದು ಚೆನ್ನಾಗಿ ನಾಲ್ಕು ಸೇರಿ ಬಡಿದ್ರೆ ನಾರು ಬಿಟ್ಕೊಳ್ತದೆ. ಬಿಟ್ಟ ಮೇಲೆ ನಾವೇನು ಮಾಡ್ತೀವಿ? ಹಗ್ಗ ಗಿಗ್ಗ ಹೊಸಿತೀವಿ. ನೀವು ಯಾರು ಕೂಡ ಕತ್ತಾಳೆ ಪಟ್ಟೆ ಮುಟ್ಟಿದ್ದೀರಾ? ಯಾರು ಮುಟ್ಟಿದ್ದೀರಿ? ಒಂದು, ಎರಡು, ಮೂರು, ಪರವಾಗಿಲ್ಲ, ನಾನೊಬ್ಬನೇ ಮುಟ್ಟಿದ್ದೀನಿ ಅಂತ ಹೇಳ್ಕೊಳ್ಳೋಂತ ಖುಷಿ ಪಟ್ಟಿದ್ದೆ, ಆದರೆ ನಿರಾಶರಾಗಿ ಮಾಡಿದ್ದೀರಿ. ನಾನು ಹಗ್ಗ ಹೊಸಿತಿದ್ದೆ, ನಮ್ಮ ನಾನು ನಮ್ಮ ದೊಡ್ಡಪ್ಪ ಇಬ್ಬರು ಸೇರ್ಕೊಂಡು ಹಗ್ಗ ಹೊಸಿತಿದ್ದೋ.